ಹಲೋ ಫ್ರೆಂಡ್ಸ್, ನಿಮ್ಮ ಕನ್ನಡ ಟೆಕ್ ಟ್ಯೂಬರ್ ಶ್ರೇಯಸ್ ಜೊತೆಗೆ ಒಂದು ವಿಡಿಯೋದಲ್ಲಿ ಏನ್ರ ಬಗ್ಗೆ ತಿಳ್ಕೊಂಡ್ಕೊಡ್ತಾಯಿದ್ದೀನಿ ಅಂತ ಅಂದರೆ ಹೀರೋ ಎಲೆಕ್ಟ್ರಿಕ್ ಡ್ಯಾಶ್ ಅನ್ನೋ ಎಲೆಕ್ಟ್ರಿಕ್ ವೈಬ್ ವೆಹಿಕಲ್ ಬಗ್ಗೆ ನಿಮಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಕೊಡ್ತೀನಿ ಫ್ರೆಂಡ್ಸ್. ಸ್ಕೂಟಿ ಟೈಪ್ ವೆಹಿಕಲ್ ಫ್ರೆಂಡ್ಸ್ ಇದು, ಅದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಬೆಲ್ ಐಕಾನ್ ಕೂಡ ಒತ್ತಿ ಅಂತ ಹೇಳ್ತಾ, ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪ್ಲೀಸ್ ಫಾಲೋ ಮಾಡಿ ಫ್ರೆಂಡ್ಸ್. ಮತ್ತು ನಮ್ಮ ಟೆಲಿಗ್ರಾಮಲ್ಲೂ ಕೂಡ ಲಿಂಕ್ ಇದೆ ಫ್ರೆಂಡ್ಸ್. ಫ್ಲಿಪ್ಕಾರ್ಟ್ನ ಆಫರ್ ಬಗ್ಗೆ ನಿಮಗೆಲ್ಲ ಸಂಪೂರ್ಣ ಮಾಹಿತಿ ತಿಳ್ಕೊಂಡ್ಕೊಡ್ತೀವಿ ಅದ್ರ ಫ್ರೆಂಡ್ಸ್. ಅದರಲ್ಲಿ ನೀವು ಬೈ ಮಾಡ್ಬೋದು, ಅದರಲ್ಲಿ ಆ ಲಿಂಕ್ನೆಲ್ಲ ನಮಗೆ ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತಿರ್ತೀವಿ. ಪ್ಲೀಸ್ ಹೋಗೋದು ಫುಲ್ ಫಾಲೋ ಮಾಡಿ ಅಂತ ಹೇಳ್ತಾ ಬನ್ನಿ. ಇವಡನ್ನು ಸ್ಟಾರ್ಟ್ ಮಾಡೋಣ ಅಂತ ಹೇಳಿ. ಫ್ರೆಂಡ್ಸ್, ಮೊದಲಾಗಿ ತಿಳ್ಕೊಳ, ಇದರ ಗಾಡಿಯ ಹೆಸರು ಬಂದು ಹೀರೋ ಎಲೆಕ್ಟ್ರಿಕ್ ಡ್ಯಾಶ್ ಅಂತ ಇದು ಕಾರ್ಯ ಹೆಸರು ಫ್ರೆಂಡ್ಸ್ ಇದು. ಮತ್ತು ಇದರ ಕೆಪಾಸಿಟಿ ಅಂದರೆ ಎಷ್ಟು ಮೈಲೇಜ್ ಕೊಡುತ್ತೆ ಅಂತ ನೀವು ಕೇಳೋದಾದರೆ 60 ಕಿಲೋಮೀಟ್ರ್ ಮೈಲೇಜ್ ಕೊಡುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಮತ್ತು ಇದೊಂದು ಒಳ್ಳೆಯ ವಿಷಯ ಅಂತಲೇ ಹೇಳ್ಬೋದು, 60 ಕಿಲೋಮೀಟ್ರ್ ಕೊಡುತ್ತೆ ಇದು. ಮತ್ತು ಇದರ ಬ್ಯಾಟ್ರಿ ಕೆಪಾಸಿಟಿ ಎಷ್ಟು ಅಂತ ಅಂದರೆ 48 ವ್ಯಾಟ್ ಇದೆ, ಮತ್ತು 28 ಆ್ಯಂಪ್ ಅವರ್ಸ್ ಕೆಪಾಸಿಟಿ ಇಟ್ಕೊಳುತ್ತೆ ಫ್ರೆಂಡ್ಸ್ ಇದರ ಬ್ಯಾಟ್ರಿಲಿ. ಇದೊಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು 48 ವ್ಯಾಟು. ಮತ್ತು ಇದರಲ್ಲಿ ಯಾವುದೇ ರೀತಿಯಾದ ಗೇರ್ ಇಲ್ಲ, ಗೇರ್ಲೆಸ್ ಆಗಿರೋವಂಥದ್ದು ಫ್ರೆಂಡ್ಸ್. ಸ್ಕೂಟಿ ಟೈಪ್ ವೆಹಿಕಲ್ ಆಗಿರೋದ್ರಿಂದ ಯಾವುದೇ ರೀತಿಯಾದ ಗೇರ್ ಇಲ್ಲ ಫ್ರೆಂಡ್ಸ್ ಇದರಲ್ಲಿ. ಮತ್ತು ಮುಂದೆ ಇದರ ಚಾರ್ಜಿಂಗ್ ಟೈಮ್ ಬಗ್ಗೆ ತಿಳ್ಕೊಂಡಿದ್ದರು, 3 ಅವರಿಂದ 5 ಅವರ್ ಚಾರ್ಜಿಂಗ್ ತಗೊಳುತ್ತೆ ಫ್ರೆಂಡ್ಸ್ ಇದು. ಫುಲ್ ಚಾರ್ಜ್ ಕಂಪ್ಲೀಟ್ ಆಗೋಕ್ಕೆ 3 ಅವರಿಂದ 5 ಅವರ್ ಟೈಮ್ ತಗೊಳ್ತಿದ್ದು. ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು, 3 ಅವರಿಂದ 5 ಅವರ್ ಚಾರ್ಜ್ ಬಂದರೆ ನೀವು ಆರಾಮಾಗಿ 60 ಕಿಲೋಮೀಟ್ರ್ ಓಡಿಸ್ಬೋದು. ಒಂದು ಒಳ್ಳೆಯ ವಿಷಯ ಅಂತ ಕ್ರೇಜಿ ಅಂತ ಹೇಳ್ತೀನಿ ಫ್ರೆಂಡ್ಸ್ ನಾನು. ಮತ್ತು ಮುಂದೆ ಇದರ ವೀಲ್ ಸೈಜ್ ಬಗ್ಗೆ ತಿಳ್ಕೊಂಡಿದ್ದರು, 13 ಇಂಚ್ನ ವೀಲ್ ಸೈಜ್ ಇದೆ ಅಂತ ಹೇಳ್ಬೋದು. ಮತ್ತು 2 ವೀಲ್ ಕೂಡ ಟ್ಯೂಬ್ಲೆಸ್ ವೀಲ್ ಆಗಿರುವಂಥದ್ದು ಫ್ರೆಂಡ್ಸ್. ಮತ್ತು ಮುಂದೆ ಇನ್ನಿತರ ಫೀಚರ್ಸ್ ಬಗ್ಗೆ ತಿಳ್ಕೊಂಡಿದ್ದರಲ್ಲಿ, ಮುಂದೆಗಡೆ LED ಲ್ಯಾಂಪ್ ಇರುವಂಥದ್ದು, ಹೆಡ್ಲೈಟು. ಇದೊಂದು ಒಳ್ಳೆ ವಿಷಯ ಅಂತ ಹೇಳ್ಬೋದು, LED ಈಗ ಗಾಡಿಯಲ್ಲೆಲ್ಲ LEDನೇ ಸಿಗುತ್ತೆ ಫ್ರೆಂಡ್ಸ್ ನಿಮಗೆ. ಮತ್ತು ಮುಂದೆ ಇದರ ಕಲರ್ಸ್ ಬಗ್ಗೆ ತಿಳ್ಕೊಂಡಿದ್ದರಲ್ಲಿ, ಬರೀ ಒಂದೇ ಕಲರ್ ಇರುವಂಥದ್ದು, ಅದು ರೆಡ್ ಕಲರ್ ಆಗಿದೆ ಫ್ರೆಂಡ್ಸ್. ತುಂಬ ಕ್ಲಾಸಿಕ್ ಕಾಣುತ್ತೆ ಅಂತಲೇ ಹೇಳ್ಬೋದು. ಮತ್ತು ಇದರ ಇನ್ನು ಮತ್ತು ಇದರ ವೈಟ್ ಬಗ್ಗೆ ತಿಳ್ಕೊಂಡಿದ್ದರು, 70 ರಿಂದ 75 kg ತೂಕ ಇದೆ ಅಂತ ಹೇಳ್ಬೋದು. ಡಿಸೆಂಟ್ ಅಂತ ಹೇಳ್ಬೋದು ಫ್ರೆಂಡ್ಸ್ ಈ ಸ್ಕೂಟಿ ಟೈಪ್ ವೆಹಿಕಲ್ಗೆ 70 ರಿಂದ 75 ಒಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಮತ್ತು ಇದರಲ್ಲಿ ಡಿಜಿಟಲ್ ಸ್ಪೀಡೋಮೀಟರ್ ಇರುವಂಥದ್ದು, ಇದೊಂದು ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಮತ್ತು ಇದರ ಪ್ರೈಸ್ ಬಗ್ಗೆ ತಿಳ್ಕೊಂಡಿದ್ದರಲ್ಲಿ, ಆನ್ ರೋಡ್ ಪ್ರೈಸ್ ಬರೋಕ್ಕೆ 68,233 ರೂಪಾಯಿ, 69,000 ರೂಪಾಯಿ ಆಗ್ಬೋದು ಅಂತ ಅನ್ಕೋತೀನಿ ಫ್ರೆಂಡ್ಸ್. 68 ರಿಂದ 69 ಆಗ್ಬೋದು ಅಂತ ಅನ್ಕೋತೀನಿ. ಮತ್ತು ಶೋರೂಮ್ ಪ್ರೈಸ್ ಬಂದು, ಇದರ ಶೋರೂಮ್ ಪ್ರೈಸ್ 65,000 ಇದೆ ಅಂತ ಹೇಳ್ಬೋದು. ಶೋರೂಮ್ ಪ್ರೈಸ್ 60 ಇದೆ, ನಿಮ್ಮ ಆನ್ ರೋಡ್ ಬರಬೇಕಂತಂದ್ರೆ ಇದು 68,000 ರೂಪಾಯಿ ಆಗುತ್ತೆ, ಸುಮಾರು 300 ರೂಪಾಯಿ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಮತ್ತು ಅಷ್ಟೇ ಫ್ರೆಂಡ್ಸ್, ಇದರ ಫೀಚರ್ಸು ಒಳ್ಳೆ ಮೈಲೇಜ್ ಕೊಡುತ್ತೆ ಫ್ರೆಂಡ್ಸ್. ಈಗಿನ ಬರೋ ಎಲೆಕ್ಟ್ರಿಕ್ ಗಾಡಿ ಎಲ್ಲ ಇತ್ತೀಚೆಗೆಲ್ಲ ಎಲೆಕ್ಟ್ರಿಕ್ ಗಾಡಿಗಳು ಬರ್ತಾ ಇರ್ತವೆ ಫ್ರೆಂಡ್ಸ್. ನಂಗೆ ಅನಿಸುತ್ತೆ ಆಲ್ಮೋಸ್ಟ್ ಇಂಡಿಯಾದಲ್ಲಿ 1.5 ವರ್ಷ ಆದಮೇಲೆ ಎಲೆಕ್ಟ್ರಿಕ್ ಸ್ಟೇಷನ್ಸ್, ನಿಮಗೆ ಪೆಟ್ರೋಲ್ ಬ್ಯಾಂಕ್ ಹೆಂಗಿದೆ ಅದೇ ರೀತಿ ಎಲೆಕ್ಟ್ರಿಕ್ ಸ್ಟೇಷನ್ಸ್ ಕೂಡ ನಿಮಗೆ ನಿಮಗೆ ಗೌರ್ಮೆಂಟವ್ರು ಮಾಡ್ಕೊಂಡು ಕೊಡ್ತಾರೆ ಅಂತ ಅನ್ಕೋತೀನಿ. ಇಷ್ಟೇ ಫ್ರೆಂಡ್ಸ್, ಇವಡ ನಿಮಗೆ ಯೂಸ್ಫುಲ್ ಆಗಿದೆ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ಇದೇ ರೀತಿ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದ ಬೆಲ್ ಐಕಾನ್ ಕೂಡ ಓದಿ ಅಂತ ಹೇಳ್ತಾ, ಮತ್ತು ನಮ್ಮ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಪ್ಲೀಸ್ ಫಾಲೋ ಮಾಡಿ ಫ್ರೆಂಡ್ಸ್. ಮತ್ತು ನಮ್ಮ ಟೆಲಿಗ್ರಾಮಲ್ಲೂ ಕೂಡ ಲಿಂಕ್ ಇದೆ ಡಿಸ್ಕ್ರಿಪ್ಷನ್ಲ್ಲಿ, ಪ್ಲೀಸ್ ಫಾಲೋ ಮಾಡಿ ಅಂತ ಹೇಳ್ತಾ ಸಿಗೋಣ ನಮ್ಮ ನೆಡದಲ್ಲಿ. ಬಾಯ್.